ಎಲ್ಲರಿಗೂ ನನ್ನ ನಮಸ್ಕಾರಗಳು. ಶ್ರೀ ವಾದಿರಾಜ ಗುರುಭ್ಯೋ ನಮಃ. ಇಂದು ನಾವು 64ನೆಯ ಶ್ಲೋಕವನ್ನು ಕಲಿಯೋಣ. ಈಗ ನಾನು ಹಾಡುತ್ತೇನೆ. ಉಟ್ಟ ಪೀತಾಂಬರ ತೊಟ್ಟ ಭೂಷಣಗಳು, ಎಲ್ಲರೂ ಹಾಡಿ. ಉಟ್ಟ ಪೀತಾಂಬರ ತೊಟ್ಟ ಭೂಷಣಗಳು, ಉಟ್ಟ ಪೀತಾಂಬರ ತೊಟ್ಟ ಭೂಷಣಗಳು, ಉಟ್ಟ ಪೀತಾಂಬರ ತೊಟ್ಟ ಭೂಷಣಗಳು. ಎರಡನೆಯ ಸಾಲು, ಇಟ್ಟ ನವರತ್ನದ ಕಿರೀಟವು, ಎಲ್ಲರೂ ಹಾಡಿ. ಇಟ್ಟ ನವರತ್ನದ ಕಿರೀಟವು, ಇಟ್ಟ ನವರತ್ನದ ಕಿರೀಟವು, ಇಟ್ಟ ನವರತ್ನದ ಕಿರೀಟವು. ಮೂರನೆಯ ಸಾಲು, ಮೆಟ್ಟಿದ ಕುರುಹ ಎದೆಯಲ್ಲಿ ತೋರಿದ, ಎಲ್ಲರೂ ಹಾಡಿ. ಮೆಟ್ಟಿದ ಕುರುಹ ಎದೆಯಲ್ಲಿ ತೋರಿದ, ಮೆಟ್ಟಿದ ಕುರುಹ ಎದೆಯಲ್ಲಿ ತೋರಿದ, ಮೆಟ್ಟಿದ ಕುರುಹ ಎದೆಯಲ್ಲಿ ತೋರಿದ. ಕೊನೆಯ ಸಾಲು, ಶ್ರೀ ವಿಠ್ಠಲ ಪುಟ್ಟಿದ ನೆನಬಹುದೇ, ಎಲ್ಲರೂ ಹಾಡಿ. ಶ್ರೀ ವಿಠ್ಠಲ ಪುಟ್ಟಿದ ನೆನಬಹುದೇ, ಶ್ರೀ ವಿಠ್ಠಲ ಪುಟ್ಟಿದ ನೆನಬಹುದೇ, ಶ್ರೀ ವಿಠ್ಠಲ ಪುಟ್ಟಿದ ನೆನಬಹುದೇ. ಶೋಭಾನೆ ಶೋಭಾನೆ. ಎರಡೆರಡು ಸಾಲನ್ನು ಒಟ್ಟಿಗೆ ಹಾಡೋಣ. ಉಟ್ಟ ಪೀತಾಂಬರ ತೊಟ್ಟ ಭೂಷಣಗಳು, ಇಟ್ಟ ನವರತ್ನದ ಕಿರೀಟವು, ಎಲ್ಲರೂ ಹಾಡಿ. ಉಟ್ಟ ಪೀತಾಂಬರ ತೊಟ್ಟ ಭೂಷಣಗಳು, ಇಟ್ಟ ನವರತ್ನದ ಕಿರೀಟವು. ಕೊನೆಯ ಎರಡು ಸಾಲು, ಮೆಟ್ಟಿದ ಕುರುಹ ಎದೆಯಲ್ಲಿ ತೋರಿದ, ಶ್ರೀ ವಿಠ್ಠಲ ಪುಟ್ಟಿದ ನೆನಬಹುದೇ, ಎಲ್ಲರೂ ಹಾಡಿ. ಮೆಟ್ಟಿದ ಕುರುಹ ಎದೆಯಲ್ಲಿ ತೋರಿದ, ಶ್ರೀ ವಿಠ್ಠಲ ಪುಟ್ಟಿದ ನೆನಬಹುದೇ. ಶೋಭಾನೆ ಶೋಭಾನೆ. ಈಗ ಎಲ್ಲ ನಾಲ್ಕು ಸಾಲುಗಳನ್ನು ಒಟ್ಟಿಗೆ ಒಮ್ಮೆ ನಾನು ಹಾಡುತ್ತೇನೆ, ನಂತರ ಎಲ್ಲರೂ ಹಾಡೋಣ. ಉಟ್ಟ ಪೀತಾಂಬರ ತೊಟ್ಟ ಭೂಷಣಗಳು, ಇಟ್ಟ ನವರತ್ನದ ಕಿರೀಟವು, ಮೆಟ್ಟಿದ ಕುರುಹ ಎದೆಯಲ್ಲಿ ತೋರಿದ, ಶ್ರೀ ವಿಠ್ಠಲ ಪುಟ್ಟಿದ ನೆನಬಹುದೇ. ಶೋಭಾನೆ. ಎಲ್ಲರೂ ಹಾಡೋಣ. ಉಟ್ಟ ಪೀತಾಂಬರ ತೊಟ್ಟ ಭೂಷಣಗಳು, ಇಟ್ಟ ನವರತ್ನದ ಕಿರೀಟವು, ಮೆಟ್ಟಿದ ಕುರುಹ ಎದೆಯಲ್ಲಿ ತೋರಿದ, ಶ್ರೀ ವಿಠ್ಠಲ ಪುಟ್ಟಿದ ನೆನಬಹುದೇ. ಶೋಭಾನೆ. ಇಂದು ನಾವು 64ನೆಯ ಶ್ಲೋಕವನ್ನು ಕಲಿತೆವು. ನಾಳೆಯ ದಿನ 65ನೆಯ ಶ್ಲೋಕವನ್ನು ಕಲಿಯೋಣ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹರೇ ಶ್ರೀನಿವಾಸ. ಓಂ ಸ್ವಸ್ತಿ.